ನಮಸ್ಕಾರ ಸ್ನೇಹಿತರೆ ನಾನು ಶೇಷಕೃಷ್ಣ ಭಟ್ ಷೇರು ಮಾರುಕಟ್ಟೆಗೆ ಜನ ಹೇಗೆ ಎಂಟ್ರಿ ಕೊಡ್ತಾರೋ ಅದೇ ರೀತಿ ಷೇರು ಮಾರುಕಟ್ಟೆಯಿಂದ ಎಕ್ಸಿಟ್ ಆಗ್ತಾ ಇರುವಂತವರ ಸಂಖ್ಯೆಯು ಕೂಡ ಬಹಳಷ್ಟಿದೆ ಕಾರಣ ಏನು ಅಂತ ಹೇಳಿದ್ರೆ ಷೇರ್ ಮಾರ್ಕೆಟ್ ಬಗ್ಗೆ ಸರಿಯಾದಂತ ಜ್ಞಾನ ಇರಲ್ಲ ತಿಳುವಳಿಕೆ ಇರಲ್ಲ ಅವರು ಹಣ ಹಾಕ್ಬಿಟ್ಟು ಲಾಸ್ ಮಾಡ್ಕೊಳ್ತಾರೆ ಫೈನಲಿ ಷೇರು ಮಾರುಕಟ್ಟೆ ಅಂತ ಹೇಳಿದ್ರೆ ಅದು ಗ್ಯಾಂಬ್ಲಿಂಗು ಷೇರು ಮಾರುಕಟ್ಟೆಯಲ್ಲಿ ಹಾಕಿದಂತ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳುವಂತ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ ನೋಡಿ ಯಾಕೆ ಈ ಥರ ಆಗುತ್ತೆ ಯಾಕೆ ಈ ಥರದ ಮಾತುಗಳು ಅವರ ಬಾಯಿಂದ ಬರುತ್ತೆ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆಗೆ ಎಂಟ್ರಿ ಆಗುವಂಥ ಬಹುತೇಕರು ನಾವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲಾಂಗ್ ಟರ್ಮಲ್ಲಿ ನಾವು ಹಣ ಅಂತ ಅಂತೇಳಿ ಬರ್ತಾರೆ ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಅತಿ ಆಸೆ ಪ್ರಾರಂಭ ಆಗ್ಬಿಡುತ್ತೆ ಮಾರ್ಕೆಟಲ್ಲಿ ಪ್ರತಿದಿನ ದುಡ್ಡು ಮಾಡೋದಕ್ಕಾಗುತ್ತಲ್ಲ ಪ್ರತಿದಿನ ನಾವು ಕೂಡ ದುಡ್ಡು ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವರು ಟ್ರೇಡರ್ ಆಗಿ ಬದಲಾಗ್ಬಿಡ್ತಾರೆ ಇನ್ವೆಸ್ಟಿಂಗಿಗೂ ಟ್ರೇಡಿಂಗಿಗೂ ತುಂಬ ವ್ಯತ್ಯಾಸ ಇರೋದ್ರಿಂದ ಅದರ ಬಗ್ಗೆ ಅವರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಹಣ ಹಾಕ್ಬಿಟ್ಟು ಕಳ್ಕೊಂಡು ಫೈನಲಿ ಅವ್ರು ಹೇಳುವಂಥ ಮಾತು ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದೊಂದು ಗ್ಯಾಬ್ಲಿಂಗು ಅಂತ ಹಾಗಿದ್ರೆ ಶೇರ್ ಮಾರ್ಕೆಟ್ ಗ್ಯಾಂಬ್ಲಿಂಗಾ ನೋಡಿ ಮೊನ್ನೆ ಮೊನ್ನೆ ತಾನೇ ನನ್ನ ಒಬ್ರು ಸಿಕ್ಕಿದ್ರು ಅವ್ರ ಹತ್ರ ಕೇಳಿದೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರು ಹಣ ಇನ್ವೆಸ್ಟ್ ಮಾಡಿದಿರಾ ಹಾಕಿದಿರಾ ಅಂತ ಅದಕ್ಕೆ ಅವ್ರ ಹೇಳಿದ್ರು ಗೊತ್ತಾ ಅಯ್ಯೋ ಶೇರ್ ಮಾರ್ಕೆಟ್ ನ ಸಹವಾಸನೇ ಬೇಡಪ್ಪ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದು ಗ್ಯಾಂಬಲಿಂಗು ನಾವು ಹಾಕದಂತ ದುಡ್ಡು ಹುಂಡಿಗೆ ಹಾಕದಂಗೆ ವಾಪಸ್ ಬರೋದೇ ಇಲ್ಲ ಅಂತ ಅರೆ ಯಾಕಪ್ಪ ಇದು ಏನಾಯ್ತು ಅಂತ ಕೇಳಿದ್ರೆ ಅವರೇನು ಹೇಳಿದ್ರು ಅಂತೇಳಿದ್ರೆ ಅವರ ಸಂಬಂಧಿಕರೊಬ್ರು ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಿ ಹತ್ತು ಸಾವಿರ ರೂಪಾಯಿಯನ್ನು ಹಾಕಿದ್ರಂತೆ ಸಣ್ಣ ಅಮೌಂಟಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರಂತೆ ಅದೇ ಥರ ಕೆಲವೇ ದಿನಗಳಲ್ಲಿ ಅದನ್ನು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿಬಿಟ್ರಂತೆ ಅದನ್ನು ನೋಡ್ಬಿಟ್ಟು ನಮ್ಮ ಸ್ನೇಹಿತರು ಇದರಲ್ಲ ಅವರು ಕೂಡ ನಾನು ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಅಂತೇಳಿಬಿಟ್ಟು ಹತ್ತು ಸಾವಿರ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರು ಹತ್ತು ಸಾವಿರ ರೂಪಾಯಿಂದ ಬಟ್ ಅವ್ರ ಕತೆ ಏನಾಯ್ತು ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ಆಗಿಲ್ಲ ಕೇವಲ ಹತ್ತೈ ದಿನದಲ್ಲಿ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಐದು ಸಾವಿರಕ್ಕೆ ಬಂದ್ಬಿಡ್ತು ಹಾಗಿದ್ರೆ ಷೇರು ಮಾರುಕಟ್ಟೆ ಅಂತ ಹೇಳಿದ್ರೆ ದುಡ್ಡು ಕಳೆದುಕೊಳ್ಳಿಕ್ಕಿರುವಂತ ಜಾಗನ ಇಲ್ಲಿ ದುಡ್ಡು ಬರೋದೇ ಇಲ್ವಾ ಇದೊಂದು ಗ್ಯಾಮ್ಲಿಂಗ ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ ಷೇರು ಮಾರುಕಟ್ಟೆಯ ಬಗ್ಗೆ ನಾವು ತಿಳ್ಕೊಳ್ಬೇಕು ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸುವಂತ ದಾರಿಯ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇದರಲ್ಲಿ ಹಣ ಮಾಡೋದಕ್ಕೆ ಸಾಧ್ಯ ಇದೆ ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸೋದಕ್ಕೆ ಎರಡು ದಾರಿಗಳಿದಾವೆ ಒಂದು ಟ್ರೇಡಿಂಗ್ ಅಂದರೆ ಅದು ಇನ್ನೊಂದು ಇನ್ವೆಸ್ಟಿಂಗ್ ಅಂದರೆ ದೀರ್ಘಾವಧಿ ಟ್ರೇಡಿಂಗ್ ಅಂತ ಹೇಳಿ ಬಂದಾಗ ಮಾರ್ಕೆಟ್ ಅಪ್ ಆಗಲಿ ಡೌನ್ ಆಗಲಿ ಆ ಸಮಯದಲ್ಲಿ ಅಂತ ಲಾಭ ಗಳಿಸೋದೆ ಟ್ರೇಡಿಂಗ್ನ ಉದ್ದೇಶ ಸೊ ಇದು ಕೇವಲ ಕೆಲವೇ ಸೆಕೆಂಡು ಅಥವಾ ನಿಮಿಷಗಳು ಗಂಟೆಗಳಲ್ಲಿ ಆ ಲೆಕ್ಕಾಚಾರದಲ್ಲಿ ನಡೆಯುತ್ತೆ ಹೂಡಿಕೆ ಲೆಕ್ಕಾಚಾರ ಸರಿಯಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಲಾಭ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ ಇಲ್ಲಿ ಸ್ಟಾಕನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸೇಲ್ ಮಾಡೋದಕ್ಕೋಸ್ಕರನೇ ಪರ್ಚೇಸ್ ಮಾಡಬೇಕಾಗತ್ತೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಶೇರ್ ಮಾರ್ಕೆಟಲ್ಲಾಗುವಂಥ ಆ ಎರಡು ಮೂರು ಪರ್ಸೆಂಟ್ನ ಏರಿಳಿತಗಳಿದಾವಲ್ಲ ಆ ಏರಿಳಿತಗಳಲ್ಲಿ ದುಡ್ಡು ಮಾಡೋದು ಅಥವಾ ಹಣ ಗಳಿಸೋದು ಇದರ ಉದ್ದೇಶ ಹೀಗಾಗಿ ನಾವು ಹೇಳ್ತೀವಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಅದು ಟ್ರೇಡಿಂಗ್ನಲ್ಲಿ ಗ್ಯಾರಂಟಿ ಅಲ್ಲಿ ನೀವು ಜಾಸ್ತಿ ಲಾಭನೂ ಬೇಕಾದರೂ ಪಡ್ಕೊಳ್ಬೋದು ಇಲ್ಲ ಅಂತೇಳಿದ್ರೆ ನಮ್ಮ ಸ್ನೇಹಿತರಿಗೆ ಆದಂಗೆ ಜಾಸ್ತಿ ನಷ್ಟ ಕೂಡ ಆಗ್ಬೋದು ಆದರೆ ತಿಳಿದವರು ಹೇಳೋದೇನು ಅಂತ ಹೇಳಿದ್ರೆ ಟ್ರೇಡಿಂಗ್ನಲ್ಲಿ ಲಾಭ ಆಗೋದಕ್ಕಿಂತ ನಷ್ಟನೇ ಜಾಸ್ತಿ ಅಂತ ಬಟ್ ನೀವು ಅದು ಇನ್ವೆಸ್ಟಿಂಗ್ ಹೇಳಿ ಬಂದರೆ ನೋಡಿ ಆರ್ಥಿಕವಾಗಿ ಉತ್ತಮವಾಗಿರುವಂಥ ಮತ್ತು ಭವಿಷ್ಯದ ಬೆಳವಣಿಗೆಯ ಬಗ್ಗೆ ಸ್ಪಷ್ಟ ಯೋಜನೆ ಇರುವಂಥ ಕಂಪನಿಗಳ ಶೇರನ್ನು ನೀವು ಅಧ್ಯಯನದ ಮೂಲಕ ಆಯ್ಕೆ ಮಾಡಿಕೊಂಡ್ರೆ ಹೂಡಿಕೆ ಮಾಡಿದರೆ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ಅಲ್ಲೋಲ ಕಲ್ಲೋಲ ಆಗಲಿ ಶೇರ್ ಮಾರ್ಕೆಟಲ್ಲಿ ಸುನಾಮಿಯೇ ಬರಲಿ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ ಇನ್ವೆಸ್ಟಿಂಗ್ ಅಂತ ಬಂದಾಗ ಹೂಡಿಕೆದಾರ ಅದನ್ನ ಲಾಂಗ್ ಟರ್ಮ್ ಉದ್ದೇಶದಿಂದ ಇನ್ವೆಸ್ಟ್ ಮಾಡಿರ್ತಾರೆ ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಸುಮಾರು ಹತ್ತರಿಂದ ಹದಿನೈದು ವರ್ಷನೋ ಅಥವಾ ಲೈಫ್ನ ಅವಧಿ ಅಥವಾ ಜೀವಿತಾವಧಿ ವರೆಗೆ ಇರ್ಲಿ ಅಂತನೋ ಬೇಕಾದಾಗ ನಾನು ಸೇಲ್ ಮಾಡ್ತೀನಿ ಅಂತನೋ ಇಟ್ಕೊಳ್ತಾರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅಧ್ಯಯನವನ್ನು ಮಾಡಿ ಒಳ್ಳೆ ಕಂಪನಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಆ ಕಂಪನಿ ಉತ್ತಮ ಬೆಳವಣಿಗೆಯನ್ನ ಸಾಧಿಸಿದರೆ ಆ ಕಂಪನಿ ಲಾಭಾಂಶದತ್ತ ಹೋದರೆ ಅದರ ಲಾಭದಲ್ಲಿ ನೀವು ಕೂಡ ಪಾಲುದಾರರಾಗ್ತೀರಿ ಆ ಕಂಪನಿ ಬೆಳೀತಾ ಹೋಗ್ತಾ ಇದ್ದಂಗೆ ಸ್ಟಾಕ್ ರೇಟ್ ಕೂಡ ಅದರ ಮೌಲ್ಯಕ್ಕೆ ತಕ್ಕಂತೆ ಅಥವಾ ಮೌಲ್ಯಕ್ಕೆ ಅನುಗುಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಲಾಭ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಇನ್ನು ಸ್ಟ್ರಾಟಜಿ ಅಂತೇಳಿ ಬಂದಾಗ ಟ್ರೇಡಿಂಗ್ನಲ್ಲಿ ಶಾರ್ಟ್ ಟೈಮ್ ಆಗಿರೋದ್ರಿಂದ ನೀವು ಅದೇ ಥರದ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ ಅಂದರೆ ಮಾರ್ಕೆಟ್ನ ಏರಿಳಿತಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕದಾಗಿ ನೀವು ಸ್ಟ್ರಾಟಜಿಗಳನ್ನು ಮಾಡಬೇಕಾಗತ್ತೆ ಅಂದರೆ ಈ ಸ್ಟ್ರಾಟಜಿಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಹಣ ಬಂದಂಥ ಸಂದರ್ಭದಲ್ಲಿ ಅಥವಾ ಸ್ಟಾಕ್ನ ರೇಟ್ ಕಡಿಮೆ ಆದಾಗ ಅದನ್ನು ಪರ್ಚೇಸ್ ಮಾಡಿ ಜಾಸ್ತಿ ಆಗ್ತಾ ಇದ್ದಂಗೆ ಸೇಲ್ ಮಾಡುವಂಥ ಟೆಕ್ನಿಕ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಆಗ ಮಾತ್ರ ಅಲ್ಪಾವಧಿಯಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯ ಸೊ ಇಲ್ಲಿ ಏನೇನು ನೋಡಬೇಕಾಗತ್ತೆ ಅಂತ ಬಂದರೆ ನೀವು ಕರೆಂಟ್ ಮಾರ್ಕೆಟ್ನ ಟ್ರೆಂಡ್ ನೋಡಬೇಕಾಗತ್ತೆ ಯಾವ್ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಥವಾ ನೀವು ಏನು ಟ್ರೇಡ್ ಮಾಡುವಂಥ ದಿನ ಮಾರ್ಕೆಟ್ನ ಏರಿಳಿತಗಳು ಯಾವ ರೀತಿ ಇದೆ ಅದನ್ನು ನೀವು ನೋಡಬೇಕಾಗತ್ತೆ ಅಷ್ಟೇ ಅಲ್ದೇ ಟೆಕ್ನಿಕಲ್ ಚಾರ್ಟ್ ಏನು ಹೇಳುತ್ತೆ ಅಂತ ಗಮನಿಸಬೇಕು ಟೆಕ್ನಿಕಲ್ ಇಂಡಿಕೇಟರ್ಸ್ ಏನಿದೆ ಅಂತ ನೋಡಬೇಕು ಅಷ್ಟೇ ಅಲ್ದೇ ಸೈಕಾಲಜಿ ಆಫ್ ಮಾರ್ಕೆಟು ಸೊ ಇವತ್ತು ಮಾರ್ಕೆಟ್ನ ಸೈಕಾಲಜಿ ಅಂದರೆ ಯಾವ ರೀತಿ ಮಾರ್ಕೆಟ್ ವರ್ತಿಸುತ್ತೆ ಅಂತ ಹೇಳುವಂಥದ್ದನ್ನು ನೋಡಬೇಕು ಇದೆಲ್ಲವನ್ನು ನೋಡಿಕೊಂಡು ನೀವು ಹಣ ಹಾಕಿದರೆ ಲಾಭ ಆಗುವಂಥ ಚಾನ್ಸಸ್ ಇರಬಹುದು ಇರುತ್ತೆ ಅಂತ ಖಂಡಿತವಾಗ್ಲು ಹೇಳೋದಿಕ್ಕಾಗಲ್ಲ ಯಾಕೆ ಅಂತೇಳಿದ್ರೆ ನೀವು ಯಾವುದ್ರ ಮೇಲೆ ಹಣ ಹಾಕ್ತೀರಿ ಅದು ಆ ಸ್ಟಾಕ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಹೇಳಿದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನಾವು ಅದನ್ನು ಅನಾಲಿಸಿಸ್ ಮಾಡೋದಕ್ಕಾಗಲ್ಲ ಸೊ ಇನ್ವೆಸ್ಟಿಂಗ್ನಲ್ಲಿ ಸ್ಟ್ರಾಟಜಿ ಅಂತೇಳಿ ಬಂದಾಗ ನೀವು ಮಾಡಬೇಕಾಗಿದ್ದೇನು ಅಂತೇಳಿದ್ರೆ ಅನಾಲಿಸಿಸ್ ಮಾಡಬೇಕು ಫಂಡಮೆಂಟಲ್ ಅನಾಲಿಸಿಸ್ ಅಂತ ನಾವು ಹೇಳ್ತೀವಿ ಅಂದರೆ ಆ ಕಂಪನಿ ಯಾವ ಕೆಟಗರಿಗೆ ಸೇರಿದ್ದು ಆ ಕಂಪನಿಗೆ ಸಾಲ ಏನಾದರೂ ಇದೆಯಾ ಅಥವಾ ಆ ಕಂಪನಿಯ ಆರ್ಥಿಕ ಪರಿಸ್ಥಿತಿ ಯಾವ ಹಂತದಲ್ಲಿದೆ ಭವಿಷ್ಯದಲ್ಲಿ ಉತ್ತಮ ಬೆಳವಣಿಗೆ ಸಾಧಿಸುವಂಥ ಚಾನ್ಸಸ್ ಇದೆಯಾ ಇದರ ಜೊತೆಗೆ ಗ್ರೋತ್ ಇನ್ ಪ್ರಾಫಿಟ್ ಕಾಂಪಿಟೇಟಿವ್ ಅಡ್ವಾಂಟೇಜು ಅದಷ್ಟೇ ಅಲ್ಲದೆ ಡೆಟ್ಟು ಯಾವ ರೀತಿ ಇದೆ ಅಷ್ಟೇ ಅಲ್ದೇ ಏನಾದರೂ ಕೇಸುಗಳು ಆ ಕಂಪನಿಯ ಮೇಲಿದಾವ ಇವೆಲ್ಲವನ್ನು ಕೂಡ ಪರಾಮರ್ಶೆ ಮಾಡಿ ಇದರ ಟರ್ನ್ ಓವರ್ ಎಷ್ಟಿದೆ ಲಾಭಾಂಶ ಎಷ್ಟು ಗಳಿಸ್ತಾ ಇದ್ದಾರೆ ಮುಂದಿನ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಇದರಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯನಾ ಈ ರೀತಿಯ ಲೆಕ್ಕಾಚಾರವನ್ನು ಹಾಕ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ದೆ ಆದಲ್ಲಿ ಆಮೇಲೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ ಖಂಡಿತವಾಗ್ಲೂ ಲಾಭ ಅಂತ ಹೇಳುವಂಥದ್ದು ನಿಮಗೆ ಕಟ್ಟಿಟ್ಟ ಬುತ್ತಿ ಇನ್ನು ರಿಸ್ಕ್ ಬಗ್ಗೆ ಮಾತಾಡಿದಾಗ ಟ್ರೇಡಿಂಗ್ನಲ್ಲಿ ಯಾವತ್ತೂ ಕೂಡ ರಿಸ್ಕ್ ಜಾಸ್ತಿ ರಿಸ್ಕ್ ಇದ್ರೆ ಮಾತ್ರ ರಿಟರ್ನ್ ಅಂತೇಳಿ ಮಾರ್ಕೆಟಲ್ಲಿ ಒಂದು ಮಾತಿದೆ ಬಟ್ ಟ್ರೇಡಿಂಗ್ ಅಂತ ಹೇಳಿ ಬಂದಾಗ ಇಲ್ಲಿ ಹೈ ರಿಸ್ಕ್ ಅಂತಾನೆ ನಾವು ಪರಿಗಣಿಸಬೇಕಾಗತ್ತೆ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಹಣವನ್ನು ಸಂಪಾದನೆ ಮಾಡುವಂತ ಚಾನ್ಸ್ ಕೂಡ ಇದೆ ಅದೇ ರೀತಿ ಕಡಿಮೆ ಅವಧಿಯಲ್ಲಿ ನೀವು ಜಾಸ್ತಿ ಹಣವನ್ನು ಲಾಸ್ ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿ ಕೂಡ ಬರ್ಬೋದು ಬಟ್ ನೀವು ಆ ಟೈಮ್ ಗ್ಯಾಪ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಎಂಟ್ರಿ ಮತ್ತೆ ಎಕ್ಸಿಟ್ ನಲ್ಲಿ ಒಂದಿಷ್ಟು ವ್ಯತ್ಯಾಸ ಆದರೂ ಕೂಡ ನೀವು ದೊಡ್ಡ ನಷ್ಟಕ್ಕೆ ಒಳಗಾಗಬೇಕಾಗ್ಬೋದು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಹತ್ತು ಗಂಟೆಗೆ ಒಬ್ಬ ವ್ಯಕ್ತಿ ಇನ್ನೂರು ರೂಪಾಯಿನಂತೆ ನೂರು ಷೇರುಗಳನ್ನು ಪರ್ಚೇಸ್ ಮಾಡಿದ ಅಂತ ಇಟ್ಕೊಳ್ಳಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋಷ್ಟೊತ್ತಿಗೆ ಆ ಕಂಪನಿಯ ಇನ್ನೂರು ರೂಪಾಯಿ ಇದ್ದಂಥ ಷೇರು ಇನ್ನೂರ ಇಪ್ಪತ್ತು ರೂಪಾಯಿ ಆಗ್ಬೋದು ಆಗ ಆತ ಸೇಲ್ ಮಾಡಿದ ಅಂತ ಹೇಳಿದ್ರೆ ಕೇವಲ ಎರಡು ಗಂಟೆಯಲ್ಲಿ ಆತನಿಗೆ ಎರಡು ಸಾವಿರ ರೂಪಾಯಿ ಲಾಭ ಬರ್ಬೋದು ಅದೇ ನೀವು ಒಂದೇ ಲಾಭದ ಲೆಕ್ಕಾಚಾರ ಮಾತ್ರ ಇಲ್ಲಿ ಹಾಕೊಳ್ಳಿಕ್ಕಾಗೋದಿಲ್ಲ ಒಂದು ವೇಳೆ ಆ ಇನ್ನೂರು ರೂಪಾಯಿ ಇದ್ದಂಥ ಕಂಪನಿಯ ಬೆಲೆ ನೀವು ಪರ್ಚೇಸ್ ಮಾಡಿದ ನಂತರ ಕೆಲವೇ ಕ್ಷಣಗಳಲ್ಲಿ ನೂರ ಎಪ್ಪತ್ತು ರೂಪಾಯಿಗೆ ಬಂತು ಅಂತ ಇಟ್ಕೊಳ್ಳಿ ಪರಿಣಾಮ ದೊಡ್ಡ ಲಾಸನ್ನು ನೀವು ತಗೊಳ್ಬೇಕಾಗತ್ತೆ ಇನ್ವೆಸ್ಟಿಂಗ್ ಅಂತ ಹೇಳಿ ಬಂದಾಗ ಟ್ರೇಡಿಂಗ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ರಿಸ್ಕ್ ತುಂಬಾನೇ ಕಡಿಮೆ ಯಾಕಂದರೆ ಇದು ದೀರ್ಘಾವಧಿ ಆಗಿರೋದ್ರಿಂದ ಇಲ್ಲಿ ಖಂಡಿತವಾಗ್ಲೂ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ಉದಾಹರಣೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಉತ್ತಮವಾಗಿರುವಂತ ಅಂದರೆ ನಾನು ಆಗಲೇ ಹೇಳಿದೆ ಯಾವ ರೀತಿ ನೀವು ಅನಾಲಿಸಿಸ್ ಮಾಡಬೇಕು ಅಂತೇಳಿ ಆ ಅನಲಿಸಿಸ್ ಎಲ್ಲ ಮಾಡಿ ನೀವು ಒಂದು ಕಂಪನಿಯ ಶೇರನ್ನು ಆರುನೂರು ರೂಪಾಯಿ ಬೆಲೆ ಇರುವಂಥ ಕಂಪನಿಯ ಶೇರನ್ನು ಪರ್ಚೇಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಬಳಿಕ ಆ ಷೇರಿನ ಬೆಲೆ ಹಂತ ಹಂತವಾಗಿ ಐನೂರಕ್ಕೂ ಬರ್ಬೋದು ನಾನ್ನೂರಕ್ಕೂ ಬರ್ಬೋದು ಬಟ್ ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ ಯಾಕಂದರೆ ನೀವು ಅದನ್ನು ಶಾರ್ಟ್ ಟರ್ಮಿಗೆ ಮೂರು ನಾಲ್ಕು ತಿಂಗಳಿಗೂ ಹಾಕಿದ್ದಲ್ಲ ಅದರ ಬದಲಾಗಿ ನಾಲ್ಕೈದು ವರ್ಷಕ್ಕೆ ಅಂತ ಹಾಕಿರೋದು ಹಾಗಾಗಿ ನಾಲ್ಕೈದು ವರ್ಷದವರೆಗೆ ನೀವು ಕಾದ ನಂತರ ನೀವು ಅನಾಲಿಸಿಸ್ ಮಾಡಬೇಕು ಓ ಇದು ಏನು ಈ ಕಂಪನಿಯ ನಾನು ಹಾಕಿ ಲಾಸ್ ಆದೆ ಅಥವಾ ಪ್ರಾಫಿಟ್ ಆದೆ ಅಂತ ಮುಂಚೆನೆ ಮಾಡಬಾರ್ದು ಯಾಕಂದರೆ ಅದು ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮಿಗೆ ಹಾಕಿರೋದು ಹಾಗಾಗಿ ನೀವೊಂದು ನಾಲ್ಕೈದು ವರ್ಷ ಆದಮೇಲೆ ಆ ಕಂಪನಿಯ ಶೇರಿನ ಬೆಲೆ ಆರುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಗೆ ಬೇಕಾದರೂ ಹೋಗ್ಬೋದು ಲಾಭ ಕೊಡ್ಬೋದು ಅದಷ್ಟೇ ಅಲ್ಲದೆ ಅಲ್ಲಿ ನಿಮಗೆ ಬೋನಸ್ ಶೇರುಗಳು ಬರ್ಬೋದು ಅಷ್ಟೇ ಅಲ್ಲದೆ ಆ ಕಂಪನಿ ಡಿವಿಡೆಂಟ್ ಕೊಡ್ತು ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಲಾಭ ಆಗುತ್ತೆ ಹಾಗಾಗಿ ರಿಸ್ಕ್ನ ವಿಚಾರದಲ್ಲೂ ಕೂಡ ಟ್ರೇಡಿಂಗಿಗೆ ಕಂಪೇರ್ ಮಾಡಿದರೆ ಇನ್ವೆಸ್ಟಿಂಗ್ ಈಸ್ ದಿ ಬೆಸ್ಟ್ ಆಪ್ಷನ್ ಇನ್ನು ಟೈಮ್ ಹೇಳಿ ಬಂದಾಗ ಟ್ರೇಡಿಂಗ್ನಲ್ಲಿ ನೀವು ಟೈಮನ್ನು ತುಂಬಾ ಸ್ಪೆಂಡ್ ಮಾಡಬೇಕಾಗುತ್ತೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋದರಿಂದ ಹಿಡಿದು ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಕೂಡ ನೀವು ಶೇರ್ ಮಾರ್ಕೆಟನ್ನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಬೇಕಾಗುತ್ತೆ ಯಾಕಂದರೆ ಅಷ್ಟೊಂದು ಏರಿಳಿತಗಳು ಮಾರ್ಕೆಟಲ್ಲಿ ಆಗ್ತಾನೇ ಇರುತ್ತೆ ಕರೆಂಟ್ ಟ್ರೆಂಡು ಆಮೇಲೆ ಟೆಕ್ನಿಕಲ್ ಇಂಡಿಕೇಟರ್ಸು ಎಲ್ಲವನ್ನು ಕೂಡ ಗಮನಿಸ್ತಾ ಇರಬೇಕಾಗತ್ತೆ ಹಾಗಾಗಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಕಂಪ್ಲೀಟಾಗಿ ನೀವು ಮಾರ್ಕೆಟನ್ನು ನೋಡಬೇಕು ಹಾಗಾಗಿ ಟ್ರೇಡಿಂಗ್ನಲ್ಲಿ ನೀವು ಹಾಕಿದಂಥ ಹಣ ಕ್ಷಣ ಮಾತ್ರದಲ್ಲಿ ಜಾಸ್ತಿ ಆಗೋದಕ್ಕೂ ಸಾಧ್ಯ ಇದೆ ಕ್ಷಣ ಮಾತ್ರದಲ್ಲಿ ಜೀರೋ ಆಗೋದಕ್ಕೂ ಕೂಡ ಸಾಧ್ಯ ಇದೆ ಹಾಗಾಗಿ ಫ್ರೀಕ್ವೆಂಟಾಗಿ ಮಾರ್ಕೆಟ್ನಲ್ಲಿ ಆಗೋದರಿಂದ ಟ್ರೇಡಿಂಗ್ ಅಂತ ಹೇಳಿ ವಿಚಾರ ಬಂದಾಗ ನೀವು ಜಾಸ್ತಿ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ ಅದೇ ಇನ್ವೆಸ್ಟಿಂಗ್ ಹೇಳಿ ಬಂದರೆ ನೀವು ಒಂದು ಸಲ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾವ ಕಾರಣಕ್ಕೆ ಹೇಳಿದ್ರೆ ಅದನ್ನು ಅನಾಲಿಸಿಸ್ ಮಾಡಬೇಕಾಗೋದಕ್ಕೆ ಸೊ ಆ ಅನಾಲಿಸಿಸ್ ಮಾಡಿದ ನಂತರದಲ್ಲಿ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತಾದರೆ ಆಮೇಲೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಒಳ್ಳೆ ಕಂಪನಿಯ ಆರ್ಥಿಕತೆಯಾಗಿ ಚೆನ್ನಾಗಿದೆ ಆಮೇಲೆ ನಾನು ಆಗಲೇ ಹೇಳಿದೆ ಏನೇನು ಪಾಯಿಂಟ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದ್ನಲ್ಲ ಅವೆಲ್ಲವನ್ನು ಗಮನಿಸ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಆಮೇಲೆ ನೀವು ಜಾಸ್ತಿ ಟೈಮನ್ನು ಇದಕ್ಕೆ ಕೊಡಬೇಕಾಗಿಲ್ಲ ಆಮೇಲೆ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಆಗಿ ಯಾವಾಗಲಾರು ಆರು ತಿಂಗಳಿಗೊಮ್ಮೆ ನೋಡ್ಕೊಂಡಿದ್ರೆ ಸಾಕು ಏನಾದರೂ ಚೇಂಜ್ ಮಾಡಬೇಕಾ ಅಂತ ಟೈಮ್ಸ್ ಬರುತ್ತೆ ಪೋರ್ಟ್ಫೋಲಿಯೋದಲ್ಲಿ ನಮ್ಮ ಲೆಕ್ಕಾಚಾರಗಳು ಎಲ್ಲ ಒಂದ್ ಕಡೆ ತಪ್ಪ ತಪ್ಪಾಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಬಟ್ ಟ್ರೇಡಿಂಗ್ ತರ ನೀವು ದಿನ ಇಡೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಥವಾ ಮಾರ್ಕೆಟ್ ಮುಂದೆ ಕೂತ್ಕೊಂಡು ನೋಡ್ಬೇಕಾಗಿದ್ದಿಲ್ಲ ಹಾಗಾಗಿ ಹೇಗೆ ನೋಡಿದ್ರು ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸಬೇಕು ಅಂತ ಹೇಳಿದ್ರೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಅದು ಟ್ರೇಡಿಂಗ್ ಅಲ್ಲ ಇನ್ವೆಸ್ಟಿಂಗ್ ಆದ್ರೆ ಸ್ನೇಹಿತರೆ ಟ್ರೇಡಿಂಗ್ ಮಾಡೋದು ಕಂಪ್ಲೀಟಾಗಿ ತಪ್ಪು ಟ್ರೇಡಿಂಗ್ ಮಾಡೋದ್ರಿಂದ ಹಣ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ಟ್ರೇಡಿಂಗ್ನಲ್ಲಿ ಹಣ ಗಳಿಸೋದಕ್ಕೆ ಸಾಧ್ಯ ಇದೆ ಆದರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಅದು ಖಂಡಿತವಾಗಲೂ ಕಷ್ಟ ಸಾಧ್ಯ ನೋಡಿ ನಾವು ಟ್ರೇಡ್ ಮಾಡುವಂಥ ಸಮಯದಲ್ಲಿ ನಮ್ಮ ಜೊತೆಗೆ ಟ್ರೇಡ್ ಮಾಡುವಂಥವರು ತುಂಬಾ ಪ್ರಬಲರಾಗಿರ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು ಅಷ್ಟೇ ಅಲ್ಲದೆ ಕ್ವಾಲಿಫೈಡ್ ಆಗಿರ್ತಾರೆ ನಮ್ಮಂತಹ ರಿಟೇಲ್ ಇನ್ವೆಸ್ಟರ್ಸು ಟ್ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಟ್ರೇಡ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಕೌಂಟರ್ ನಲ್ಲಿ ಕಾಯ್ತಾ ಇರ್ತವೆ ಒಂದೊಂದು ಟ್ರೇಡ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಸ್ಟ್ರಾಟಜಿಗಳನ್ನು ಅವರು ಮಾಡ್ತಾರೆ ಬಟ್ ಆ ಸ್ಟ್ರಾಟಜಿಗಳು ನಮಗೆ ಗೊತ್ತಾಗಲ್ಲ ಆಮೇಲೆ ನಾಲೆಜ್ ಇರಬೇಕಾಗತ್ತೆ ಇನ್ಫಾರ್ಮೇಶನ್ ಇರಬೇಕಾಗತ್ತೆ ಸೊ ಇದೆಲ್ಲವೂ ಇದ್ರೆ ಮಾತ್ರ ನಾವು ಟ್ರೇಡ್ ಮಾಡೋದಕ್ಕೆ ಸಾಧ್ಯ ಬಟ್ ಆ ಕಂಪನಿಗಳು ಅಥವಾ ಆ ಪ್ರಬಲರಾದವರು ಇರ್ತಾರಲ್ಲ ಅವರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಅವರು ಅಧ್ಯಯನ ಮಾಡಿರ್ತಾರೆ ಹಾಗಾಗಿ ಅವರಲ್ಲಿ ಲಾಭ ಬಟ್ ಗಳಿಸ್ತಾರೆ ನಮ್ಮ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ಇದಕ್ಕೆ ಇಳಿದ್ರೆ ಇದರಲ್ಲಿ ನಷ್ಟ ಆಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಜಾಸ್ತಿನೇ ಇರುತ್ತೆ ಹಾಗಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಬಹಳ ಸೇಫ್ ಮತ್ತೆ ಲಾಭ ತರುವಂಥದ್ದು ಅಂದರೆ ಅದು ಖಂಡಿತವಾಗ್ಲೂ ಇನ್ವೆಸ್ಟಿಂಗು ನೀವು ಇನ್ವೆಸ್ಟಿಂಗ್ನಲ್ಲಿ ಕಂಪನಿ ಮೇಲೆ ಹಾಕುವಂಥ ಹಣ ಅದು ಲಾಂಗ್ ಟರ್ಮದ್ದಾಗಿರುತ್ತೆ ಅಥವಾ ದೀರ್ಘಕಾಲದ್ದಾಗಿರುತ್ತೆ ಮುಂದಿನ ದಿನಗಳಲ್ಲಿ ಆ ಕಂಪನಿ ಬೆಳವಣಿಗೆ ಆದಂಥ ಪಕ್ಷದಲ್ಲಿ ಖಂಡಿತವಾಗಲೂ ನಿಮಗೆ ಲಾಭ ಬಂದೇ ಬರುತ್ತೆ ಯಾಕೆ ಹೇಳಿದ್ರೆ ಬೋನಸ್ ಶೇರ್ಗಳನ್ನು ಕೊಡ್ಬೋದು ಹಾಗೆಯೇ ಡಿವಿಡೆಂಟನ್ನು ಕೂಡ ಆ ಕಂಪನಿ ಕೊಡುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಹೇಳಿ ಬಂದಾಗ ನೀವು ಇನ್ವೆಸ್ಟಿಂಗ್ ಅಂತೇಳಿ ಹೋದಾಗ ಅಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಕೆಲವೊಂದು ಸಂದರ್ಭದಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ರಷ್ಯಾ ಮತ್ತೆ ಉಕ್ರೇನ್ ವಾರು ಅಥವಾ ಕೊರೋನಾ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಸಂದರ್ಭದಲ್ಲಿ ಸಡನ್ ಆಗಿ ಬಂದ್ಬಿಡುತ್ತೆ ಸೊ ಮಾರ್ಕೆಟ್ ಡೌನ್ ಫಾಲ್ ಆಗೇ ಆಗುತ್ತೆ ಆವಾಗ ನೀವು ಲಾಂಗ್ ಟರ್ಮ್ ಅಂತೇಳಿ ಹಣ ಹಾಕಿದ್ರು ಎಲ್ಲೊಂದ್ ಕಡೆ ಕರಗ್ತಾ ಇದೆಯೇನೋ ಅಂತ ಅನ್ನಿಸ್ಬೋದು ಬಟ್ ಆಗ ಹಣ ಕರಗೋದಿಲ್ಲ ಅದರ ಬದಲಾಗಿ ನೀವು ಅದನ್ನೇ ಹಾಗೆ ಮೇಂಟೈನ್ ಮಾಡ್ತಾ ಬಂದ್ರೆ ಸಾಕು ಖಂಡಿತವಾಗ್ಲೂ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ ಬಹಳಷ್ಟು ಬಾರಿ ಈ ತರ ಆಗಿರುವಂತಹ ಉದಾಹರಣೆ ಇದೆ ಎರಡ್ ಸಾವಿರದ ಎಂಟರಲ್ಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಾಗಿತ್ತು ಈಗಲೂ ಕೂಡ ಹಂಗೇನೆ ಆಗಿದೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಬಟ್ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ ಅಲ್ಲಿವರೆಗೆ ನೀವು ಕಾಯ್ಬೇಕು ಹೇಳೋದು ಟ್ರೇಡಿಂಗ್ ಅಂತ ಹೇಳಿದ್ರೆ ದಿನದಿಂದ ಒಳಗಡೆ ಏನೇನು ಬೆಳವಣಿಗೆಗಳಾಗ್ತೋ ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಬಟ್ ಲಾಂಗ್ ಟರ್ಮ್ ಅಥವಾ ಇನ್ವೆಸ್ಟಿಂಗ್ ಅಂತೇಳಿ ಬಂದಾಗ ನೀವು ದೀರ್ಘಕಾಲದವರೆಗೆ ಯಾವ ರೀತಿಯ ತಲೆ ಬಿಸಿ ನೀವು ಮಾಡ್ಕೊಳ್ಳೋದಕ್ಕಾದ್ರೆ ಲಾಭ ಬರೋದಕ್ಕೆ ಸಾಧ್ಯ ಇದೆ ಇನ್ನು ಇನ್ವೆಸ್ಟಿಂಗ್ನಲ್ಲಿ ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನೀವು ಎಸ್ ಐ ಪಿ ಇದೆಯಲ್ಲ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ನಾವು ಹೇಳ್ತೀವಲ್ಲ ಅದೇ ಥರ ಒಂದಷ್ಟು ಒಳ್ಳೆ ಸ್ಟಾಕ್ಗಳನ್ನು ಪಿಕ್ ಮಾಡಿ ಅಂದರೆ ದೀರ್ಘಕಾಲದಲ್ಲಿ ಯಾವುದು ನಮಗೆ ಜಾಸ್ತಿ ಅಡ್ವಾಂಟೇಜ್ ಕೊಡ್ಬೋದು ಅಥವಾ ಜಾಸ್ತಿ ಲಾಭವನ್ನು ಕೊಡ್ಬೋದು ಅಂತೇಳಿ ನೋಡಿಕೊಂಡು ಆ ಕಂಪನಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಅನಾಲಿಸಿಸ್ ಮಾಡಿ ಸಿಲೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಇಂತಿಷ್ಟು ಏನು ಸ್ಟಾಕ್ಗಳು ಅಂತೇಳಿ ಐಡೆಂಟಿಫೈ ಮಾಡಿ ನೀವು ಎಸ್ ಐ ಪಿ ಥರ ಹೂಡಿಕೆ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಇನ್ವೆಸ್ಟಿಂಗಲ್ಲಿ ನೀವು ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ ಬಟ್ ಇನ್ವೆಸ್ಟಿಂಗ್ ಹೇಳಿ ಬಂದಾಗ ನೀವು ಒಂದು ಸರ್ತಿ ಸ್ಟಡಿ ಮಾಡಿದರೆ ಸಾಕು ಫಂಡಮೆಂಟಲ್ ಅನಾಲಿಸಿಸ್ ಅಂತ ನಾವು ಹೇಳ್ತೀವಲ್ಲ ಆ ಕಂಪನಿಯ ಕಾಂಪಿಟೇಟಿವ್ ಅಡ್ವಾಂಟೇಜ್ ಹೆಂಗಿದೆ ಅದಾದಮೇಲೆ ಏನು ಗ್ರೋತಿ ಪ್ರಾಫಿಟ್ಟು ಡೆಟ್ ಇದೆಯಾ ಇವೆಲ್ಲವನ್ನು ಕೂಡ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿದ್ದೆ ಖಂಡಿತವಾಗ್ಲೂ ಇನ್ವೆಸ್ಟಿಂಗ್ ಇನ್ವೆಸ್ಟಿಂಗಲ್ಲಿ ಲಾಭ ಇದೆ ಜೊತೆಗೆ ನೀವು ಇನ್ನೊಂದು ವಿಷಯ ಮಾಡಲೇಬೇಕು ಅದು ಸ್ಟಾಕ್ ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಲ್ಲ ಅದನ್ನು ಖಂಡಿತವಾಗ್ಲೂ ಮಾಡಬೇಕು ವಾರನ್ ಬಫೆಟ್ ಅವರೇ ಹೇಳ್ತಾರಲ್ಲ ಎಲ್ಲ ಒಂದೇ ಬಾಸ್ಕೆಟ್ ಹಾಕಬೇಡಿ ಅಂತ ಇಲ್ಲೂ ಕೂಡ ಅಷ್ಟೇನೆ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಕೆಟಗರಿಯ ಸ್ಟಾಕ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಐ ಟಿ ಸೆಕ್ಟರ್ ಅಥವಾ ಬ್ಯಾಂಕ್ ಸೆಕ್ಟರ್ ಅಥವಾ ಇಂಡಸ್ಟ್ರಿ ಸೆಕ್ಟರ್ ಅಥವಾ ಫಾರ್ಮಾ ಸೆಕ್ಟರ್ ಹೀಗೆ ಬೇರೆ ಬೇರೆದನ್ನ ನೋಡಿಕೊಂಡು ನೀವು ಪೋರ್ಟ್ಫೋಲಿಯೋನ ರೆಡಿ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಇನ್ವೆಸ್ಟಿಂಗ್ ನಲ್ಲಿ ಲಾಭ ಗ್ಯಾರಂಟಿ ನೀವು ಟ್ರೇಡಿಂಗ್ ನಲ್ಲಿ ಬೇರೆ ಒಬ್ರು ಹಣ ಕಳ್ಕೊಂಡ್ರೆ ಮಾತ್ರ ನೀವು ಹಣ ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳುವಂತ ಮಾತು ಕೂಡ ಇದೆ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ನೋಡಿ ಇನ್ನೊಂದು ವಿಷಯ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಫೈನಲಿ ನೀವು ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಗಳ ಹೆಸರನ್ನ ಖಂಡಿತವಾಗ್ಲೂ ಕೇಳಿರ್ತೀರಿ ವಾರನ್ ಬಫೆಟು ರಾಕೇಶ್ ಜುನ್ಜುನ್ ವಾಲಾ ಸೇರಿದಂತೆ ಬಹಳಷ್ಟು ಮಂದಿಯನ್ನ ಕೇಳಿರ್ತೀರಿ ಆದ್ರೆ ಸಕ್ಸಸ್ಫುಲ್ ಟ್ರೇಡರ್ಸ್ ಅಂತೇಳಿ ತುಂಬಾ ಕಡಿಮೆ ಹೆಸರುಗಳನ್ನ ಕೇಳಿರ್ತೀರಿ ಯಾಕೆ ಅಂತ ಹೇಳಿದ್ರೆ ಟ್ರೇಡಿಂಗ್ ಮಾಡಿ ಸಕ್ಸಸ್ ಆದಂಥವರ ಸಂಖ್ಯೆ ತುಂಬಾ ಕಡಿಮೆ ಇದೆ ಟ್ರೇಡಿಂಗ್ ಮಾಡಿ ಹಣ ಕಳ್ಕೊಂಡಂಥವರ ಸಂಖ್ಯೆನೇ ತುಂಬ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಆಗಲಿ ರಿಸ್ಕ್ ಅಂತ ಹೇಳುವಂಥದ್ದು ಇದ್ದೇ ಇರುತ್ತೆ ನಂಬರ್ ಒನ್ ಎರಡನೇದು ರಿಟರ್ನ್ ಬೇಕು ಅಂತ ಹೇಳಿದ್ರೆ ನೀವು ಕಾಯಲೇ ಬೇಕಾಗುತ್ತೆ ನೀವೊಂದು ಬಿಸ್ನೆಸ್ ಮಾಡಿದ್ರು ಕೂಡ ರಿಟನ್ಗೋಸ್ಕರ ಒಂದೇ ದಿನದಲ್ಲಿ ನೀವೊಂದು ಹೋಟೆಲ್ ಸ್ಟಾರ್ಟ್ ಮಾಡ್ತೀರಿ ಒಂದೇ ದಿನದಲ್ಲಿ ನಿಮಗೆ ಲಾಭ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ವಾರ ಕಾಯ್ಬೇಕು ಒಂದು ತಿಂಗಳು ಕಾಯ್ಬೇಕು ಅಥವಾ ಆರು ತಿಂಗಳು ಬೇಕಾದ್ರೂ ಕಾಯ್ಬೇಕಾಗುತ್ತೆ ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇನೆ ಇನ್ವೆಸ್ಟಿಂಗ್ ಅಂತ ಹೇಳಿ ಬಂದಾಗ ನೀವು ಖಂಡಿತವಾಗಲು ಒಂದಷ್ಟು ವರ್ಷಗಳವರೆಗೆ ಕಾಯಬೇಕಾಗತ್ತೆ ಇನ್ವೆಸ್ಟಿಂಗ್ ಅಂತ ಹೇಳಿದಾಗ ನೀವು ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ತೆಗಿತೀನಿ ಅಂತ ಇರಬಾರ್ದು ಅಥವಾ ಹಣ ಗಳಿಸ್ತೀನಿ ಅಂತ ಇರಬಾರ್ದು ಹತ್ತರಿಂದ ಹದಿನೈದು ವರ್ಷ ಅಂತೇಳಿ ಲೆಕ್ಕಾಚಾರ ಹಾಕೊಂಡು ನೀವು ಇನ್ವೆಸ್ಟಿಂಗ್ ಮಾಡಿದರೆ ಖಂಡಿತವಾಗ್ಲು ಷೇರು ಮಾರುಕಟ್ಟೆಯಲ್ಲಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ದೇನೆ ಷೇರು ಮಾರುಕಟ್ಟೆ ಅಂತ ಹೇಳಿದ್ರೆ ಗ್ಯಾಂಬ್ಲಿಂಗು ಷೇರು ಮಾರುಕಟ್ಟೆ ಅಂತ ಹೇಳಿದ್ರೆ ಹಣ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವವರ ಮುಂದೆ ನೀವು ಇನ್ವೆಸ್ಟಿಂಗ್ ಮಾಡೋದ್ರ ಮೂಲಕ ಹಣ ಗಳಿಸಿ ತೋರಿಸಿಕೊಡೋದಕ್ಕೂ ಕೂಡ ಸಾಧ್ಯ ಇದೆ ಅಲ್ಲ ಸ್ನೇಹಿತರೆ ಮಾರ್ಕೆಟ್ ಬಗ್ಗೆ ಅಂದರೆ ಷೇರು ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಬೇಕು ಅದರ ಬೇಸಿಕ್ಸನ್ನು ಕಲ್ತ್ಕೊಳ್ಬೇಕು ನಾವು ಕೂಡ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಲಾಭ ಗಳಿಸಬೇಕು ಅಂತೇಳಿ ನಿಮಗಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಮಾರ್ಗ ಇದೆ ನೀವು ಮಾರ್ಗದರ್ಶಕರಿಂದ ಅದನ್ನು ಕಲ್ತ್ಕೊಳ್ಬೇಕು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೋರ್ಸ್ಗಳಿದ್ದಾವೆ ನೀವು ಅದನ್ನು ಫ್ರಮ್ ದಿ ಸ್ಕ್ರಾಚ್ ಲೆವೆಲ್ ಕಲಿತು ನೀವು ಕೂಡ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಆಲ್ ದಿ ಬೆಸ್ಟ್